ವೀರಶೈವ ಸಂಘಟನಾ ವೇದಿಕೆಯವರು ಮಹಾಮಹಿಮಾಶಾಲಿ ಶ್ರೀ ವೀರಭದ್ರ ಸ್ವಾಮಿಯ ಜಯಂತ್ಯೋತ್ಸವವನ್ನು ಕಳೆದ ವರ್ಷದಿಂದ ಪ್ರಾರಂಭ ಮಾಡಿರುವುದು ಸಂತೋಷದ ಸಂಗತಿ. ಶ್ರೀ ವೀರಭದ್ರ ಸ್ವಾಮಿಯ ಕ್ರಿಯಾ ಕರ್ತೃತ್ವ ಶಕ್ತಿ ಅದ್ಭುತವಾದಂಥದ್ದು. ಶ್ರೀ ಜಗದ್ಗುರು ರಂಭಾಪುರಿ ಪೀಠದ ಕ್ಷೇತ್ರನಾಥನಾಗಿ ಗೋತ್ರ ಪುರುಷನಾಗಿ ಪೂಜೆಗೊಳ್ಳುತ್ತಿದ್ದಾನೆ. ಶ್ರೀ ವೀರಭದ್ರ ಸ್ವಾಮಿಯ ಸುಪ್ರಸಿದ್ಧ ದೇವಸ್ಥಾನಗಳು ನಾಡಿನೆಲ್ಲೆಡೆಯಲ್ಲಿಯೂ ಕಾಣುತ್ತೇವೆ. ದುಷ್ಟರ ಸಂಹಾರ, ಶಿಷ್ಟರ ಸಂರಕ್ಷಣೆಗಾಗಿ ಅವತರಿಸಿ ಬಂದವನೇ ಶ್ರೀ ವೀರಭದ್ರ ಸ್ವಾಮಿ. ಶ್ರೀ ವೀರಭದ್ರ ಸ್ವಾಮಿಯ ಅನಂತ ಲೀಲೆ ಪವಾಡಗಳನ್ನು ಇಂದಿನ ವಿಜ್ಞಾನ ಯುಗದಲ್ಲಿಯೂ ಕೂಡ ಅರಿಯಲಿಕ್ಕೆ ಸಾಧ್ಯವಾಗಿಲ್ಲ. ಶ್ರೀ ವೀರಭದ್ರ ಸ್ವಾಮಿಯ ಒಂದು ಪ್ರೇಮೆಗಳನ್ನು ಮತ್ತು ಅವನ ಆದರ್ಶ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಬಾಳುವಂಥ ಜನಸಮುದಾಯವನ್ನು ನಾವೆಲ್ಲೆಡೆ ಕಾಣುತ್ತೇವೆ. ಶ್ರೀ ವೀರಭದ್ರ ಸ್ವಾಮಿಯನ್ನು ವೀರಶೈವರಷ್ಟೇ ಅಲ್ಲ, ಅನ್ಯ ಧರ್ಮದವರು ಕೂಡ ಆರಾಧಿಸುವುದುಂಟು. ವೀರಶೈವ ಸಂಘಟನಾ ವೇದಿಕೆಯಿಂದ ಶ್ರೀ ವೀರಭದ್ರ ಸ್ವಾಮಿ ಜಯಂತ್ಯೋತ್ಸವವನ್ನು ಇನ್ನಷ್ಟು ಮತ್ತಷ್ಟು ಸಂಭ್ರಮದಿಂದ ಆಚರಿಸುವಂಥ ಸಂಕಲ್ಪ ಕೈಗೊಂಡಿದ್ದಾರೆ. ಭಾದ್ರಪದ ಮಾಸದ ಮೊದಲ ಮಂಗಳವಾರ ಅಂದರೆ ಸೆಪ್ಟೆಂಬರ್ 14ರಂದು ರಾಜ್ಯದ ರಾಜಧಾನಿ ಬೆಂಗಳೂರು ಮಹಾನಗರದಲ್ಲಿ ಶ್ರೀ ರಂಭಾಪುರಿ ಜಗದ್ಗುರುವರ ಸಾನ್ನಿಧ್ಯದಲ್ಲಿ ನೆರವೇರಿಸಲಿಕ್ಕೆ ಶಪಥ ಮಾಡಿದ್ದಾರೆ. ಇಂಥ ಅಪೂರ್ವ ಸಮಾರಂಭದಲ್ಲಿ ನಾಡಿನ ಎಲ್ಲ ಭಕ್ತ ಸಮುದಾಯ ಪಾಲ್ಗೊಂಡು ಅವರ ಒಂದು ಕೃಪಾಕಾರುಣ್ಯಕ್ಕೆ ಪಾತ್ರರಾಗಲಿಕ್ಕೆ ಎಲ್ಲರೂ ಮುಂದಾಗಬೇಕಾಗಿದೆ. ಈ ಒಂದು ಪವಿತ್ರ ಕಾರ್ಯವನ್ನು ನಾಡಿನೆಲ್ಲೆಡೆಯಲ್ಲಿ ಸಂಘಟಿಸಿ ವೀರಭದ್ರ ಸ್ವಾಮಿಯ ಮಹಿಮೆಗಳನ್ನು ಮತ್ತು ವೀರಶೈವ ಧರ್ಮ ಸಂಸ್ಕೃತಿ ಮತ್ತು ಗುರುಪೀಠ ಪರಂಪರೆಯ ಒಂದು ಮಹತ್ವವನ್ನು ಮನಗಾಣಿಕೆ ಮಾಡುವುದಕ್ಕಾಗಿ ಅಧ್ಯಕ್ಷರಾದಂಥ ಶ್ರೀ ಪ್ರದೀಪ್ ಕಂಕಣವಾಡಿಯವರು ಮತ್ತು ಸಹಮಿತ್ರರು ಶ್ರಮಿಸುತ್ತಿರುವಂಥದ್ದು ಅತ್ಯಂತ ಶ್ಲಾಘನೀಯವಾದಂಥ ವಿಚಾರ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಶ್ರೀ ವೀರಭದ್ರ ಸ್ವಾಮಿಯ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಶ್ರೀ ವೀರಭದ್ರ ಸ್ವಾಮಿಯ ಕೃಪಾಕಾರುಣ್ಯಕ್ಕೆ ಪಾತ್ರರಾಗೋಣ.